ಗಾಂಧಿ ಸೋದರಿ, ಮಳೆ ಹುಡುಗಿ ತಂಗಿಯ ಕಹಾನಿ ನಿಮ್ಗೆ ಗೊತ್ತಾ? ಈಕೆಯ ಸಾಧನೆ ನೋಡಿದ್ರೆ ಬೆರಗಾಗ್ತೀರಿ. ಇದುವೇ ಕ್ಷಣದ ವಿಶೇಷ ಸುಹಾನಿ ಪವರ್. ಮಳೆ ಹುಡುಗಿ ಪೂಜಾ ಗಾಂಧಿ ಸ್ಯಾಂಡಲ್ವುಡ್ ನಲ್ಲಿ ಚಿರಪರಿಚಿತ ನಟಿ. ಆದ್ರೆ ನಿಮ್ಗೆ ಗೊತ್ತಿಲ್ಲದಿರೋ ಸುದ್ದಿ ಏನಂದ್ರೆ, ಪೂಜಾ ಗಾಂಧಿ ಸೋದರಿ ಸುಹಾನಿ ಗಾಂಧಿ. ಇನ್ನು ಅಚ್ಚರಿಯ ವಿಷಯ ಏನಂದ್ರೆ, ಈಕೆ ವಿಶ್ವದ ಸ್ಟ್ರಾಂಗೆಸ್ಟ್ ಮಹಿಳೆ. ಅಂದಹಾಗೆ ಪೂಜಾ ಗಾಂಧಿಯ ಎರಡನೇ ತಂಗಿಯ ಪವರ್ ಎಂಥದ್ದು, ಆಕೆಯ ಸಾಧನೆ ನೋಡಿದ್ರೆ ನೀವು ಬೆರಗಾಗ್ತೀರಾ. ಜೊತೆಗೆ ಪೂಜಾ ಗಾಂಧಿ ಸೋದರಿ ಸುವರ್ಣ ನ್ಯೂಸ್ ಡೇ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಬನ್ನಿ, ಸುಹಾನಿ ಪವರ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ವಿಶ್ವದ ಸ್ಟ್ರಾಂಗೆಸ್ಟ್ ಮಹಿಳೆ ಎಲ್ಲಿದ್ದಾರೆ? ನಾನಲ್ಲ. ಇಷ್ಟಕ್ಕೂ ಆ ಮಹಿಳೆಗೂ ಸಿನಿಮಾದವರಿಗೂ ಏನ್ ಸಂಬಂಧ ಅಂತ ಯೋಚನೆ ಮಾಡ್ತಿದ್ದೀರಾ? ಅಲ್ಲೇ ಇದೆ ಕನೆಕ್ಷನ್. ನೀವು ಅವ್ರನ್ನ ನೋಡಿ, ಅವರು ಕನ್ನಡದ ತುಂಬಾ 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 ಫೇಮಸ್ ಆಗಿರುವಂತಹ ಹೀರೋಯಿನ್ ತಂಗಿಯವರು. ಸೊ ಮೊಟ್ಟ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ವೇಟ್ ಲಿಫ್ಟಿಂಗ್ ಅಲ್ಲಿ ಇವರು ನಮ್ಮ ಭಾರತವನ್ನ ಪ್ರತಿನಿಧಿಸುತ್ತಿದ್ದಾರೆ. ಸೊ ಸ್ಟ್ರಾಂಗೆಸ್ಟ್ ಮಹಿಳೆ ಯಾರಂತ ಗೊತ್ತಾಯ್ತಾ? ನೋಡಿ, ಸ್ವಲ್ಪ ಜೂಮ್ ಹಾಕಿ ನೋಡಿ, ಯಾರಂತ ಗೊತ್ತಾಗತ್ತಾ ಅಂತ? ಗೊತ್ತಾಗ್ಲಿಲ್ವಾ? ಎಸ್, ಅಲ್ಲಿ ಬರ್ತಿದ್ದಾರೆ ನೋಡಿ. ಈಗ ಗೊತ್ತಾಯ್ತಾ? ಹಾಯ್. ಈ ಸ್ಟ್ರಾಂಗ್ ವುಮೆನ್ ನನ್ನ ಸ್ಟ್ರಾಂಗ್ ತಂಗಿ. ಸೊ ಪೂಜಾ ಗಾಂಧಿ ಅವರ ತಂಗಿ ಸುಹಾನಿ. ಸೊ ಮಳೆ ಹುಡುಗಿ ಪೂಜಾ ಗಾಂಧಿ ಅವರ ಎರಡನೇ ತಂಗಿ ಇದು ಸುಹಾನಿ ಗಾಂಧಿ. ಸೊ ಇವ್ರು ಡಿಫ್ರೆಂಟ್ ಫೀಲ್ಡ್ ನೇ ಸೆಲೆಕ್ಟ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಎಲ್ಲರಿಗೂ ಆಶ್ಚರ್ಯ ಆಗತ್ತೆ ಅಲ್ವಾ? ಸೊ ರಾಧಿಕಾ ಗಾಂಧಿನ ನೀವು ಆಲ್ರೆಡಿ ನೋಡಿದಿರಾ, ಅವ್ರನ್ನ ಹೀರೋಯಿನ್ ಆಗಿ. ಪೂಜಾ ಗಾಂಧಿ ಅವ್ರು ನೋಡಿದ್ರ. ಈಗ ಸುಹಾನಿ ಗಾಂಧಿ ಫಾರ್ ದ ಫಸ್ಟ್ ಟೈಮ್ ಸುವರ್ಣ ನ್ಯೂಸ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ, ಪೂಜಾ ಗಾಂಧಿ ಅವ್ರ ತಂಗಿ. ಸೊ ಪವರ್ ಲಿಫ್ಟಿಂಗ್ ಅಲ್ಲಿ ತುಂಬಾನೇ ಸಾಧನೆ ಮಾಡಿದ್ದಾರೆ. ಈಗಾಗಲೇ 3 ಗೋಲ್ಡ್ ಅನ್ನ ತಗೊಂಡ್ ಬಂದಿದ್ದಾರೆ. ಸೊ ಅದಕ್ಕೋಸ್ಕರನೇ ಸ್ಟ್ರಾಂಗೆಸ್ಟ್ ಮಹಿಳೆ ಅಂತ ಈಗಾಗ್ಲೇನೆ ಅವ್ರಿಗೆ ಬಿರುದು ಸಿಕ್ಬಿಟ್ಟಿದೆ. ಸೊ ಕಂಗ್ರಾಟ್ಸ್ ಸುಹಾನಿ. ವಿಶ್ವದ ಸ್ಟ್ರಾಂಗೆಸ್ಟ್ ಮಹಿಳೆ. ಸೊ ಅದೇ ಒಂದು ಇದನ್ನ ಕೂಡ ಇದನ್ನ ಹಾಕೊಂಡಿದ್ದಾರೆ, ಲೋಗೋ ಇರೋಂತ ಟಿ ಶರ್ಟ್ ನ ನೀವು ನೋಡ್ತಾ ಇದ್ದೀರಾ. ಅಂಡ್ ಸಿಕ್ಕಾಪಟ್ಟೆ ಗೋಲ್ಡ್ ನ ತಗೊಂಡ್ಬಂದಿದ್ದಾರೆ. ಈಗಾಗಲೇ 3 ಗೋಲ್ಡ್ ನ ತಗೊಂಡ್ಬಂದಿದ್ದಾರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಡ್ಬಿಟ್ಟು. ಸೊ ಆ ಗೋಲ್ಡ್ ಮೆಡಲ್ಸ್ ಇಲ್ಲಿದೆ. ವಾವ್. ಯಾವ ದೇಶದಲ್ಲಿ, ಯಾವ ಯಾವ ದೇಶದಲ್ಲಿ ತಗೊಂಡಿದ್ದು ಇದು? ಆಕ್ಚುಲಿ ರಷ್ಯಾದಲ್ಲಿ, ರಷ್ಯಾ ಅಲ್ಲಿ ನಡೆದಿದ್ದು ಒಂದು ಓಪನ್ ಚಾಂಪಿಯನ್ಶಿಪ್, ಪವರ್ ಲಿಫ್ಟಿಂಗ್ ಓಪನ್ ಏಷ್ಯನ್ ಚಾಂಪಿಯನ್ಶಿಪ್. ಸೊ ಅಲ್ಲಿ ಹೋಗಿ ಶಿ ವನ್ 3 ಗೋಲ್ಡ್ ಮೆಡಲ್ಸ್. ಓಕೆ, ಇಲ್ಲಿವರೆಗೂ ಏನೇನು ಮೆಡಲ್ಸ್ ತಗೊಂಡಿದ್ದಾರೆ ಸುಹಾನಿ? ಫಸ್ಟ್ ಐ ಆಕ್ಚುಲಿ ಡಿಡ್ ವೇಟ್ ಲಿಫ್ಟಿಂಗ್, ಐ ವಾನ್ ಸ್ಟೇಟ್ ಲೆವೆಲ್. ಓಕೆ, ಸ್ಟೇಟ್ ಲೆವೆಲ್ ಅಲ್ಲಿ ತಗೊಂಡ್ರಿ ವಿನಾದ್ರಿ. ಓಕೆ, ಎಷ್ಟು ಕೆ ಜಿ ಎತ್ತಿದ್ದು ಅವಾಗ? ದೇರ್ ಐ ಡಿಡ್ 150. ಟೋಟಲ್ 70 ಇಸ್ ಸ್ನ್ಯಾಕ್, 70 ಕ್ಲೀನ್ ಅಂಡ್ ಜರ್ಕ್ ಅಂಡ್ 45 ಸ್ನ್ಯಾಕ್. So this actually this event happened, it's an international event, happened in Goa last in May. Okay. Strongman India. This is the first time they conducted the event in Goa. So it's like I won the gold medal in that. Wow. So after that, super. I got confidence for powerlifting, so okay. I went for this event also. Okay. To Russia. ಪೂಜಾ, ನಿಮ್ಗೆ ಇಂತ ಸ್ಟ್ರಾಂಗ್ ವುಮೆನ್ ಆಗಿರುವಂತ ತಂಗಿ ಇದಾರೆ ಅಂತ ನಿಮ್ಗೆ ನಾವು ಯಾರಿಗೂ ಗೊತ್ತಿರಲಿಲ್ಲ. ಹೇಳೋಕೆ ಇಷ್ಟಪಡ್ತೀನಿ ದಟ್ ತುಂಬಾ ಕಡಿಮೆ ಜನ ಸುಹಾನಿನ ನೋಡಿದ್ದಾರೆ ಆಕ್ಚುಲಿ, ಯಾಕೆಂದ್ರೆ ಅವ್ಳು ಜಾಸ್ತಿ ಆಚೆ ಹೋಗಲ್ಲ ಅಂಡ್ ಯಾರ ಜೊತೆ ಮಿಂಗಲ್ ಆಗಲ್ಲ. ಅವಳಿಗೆ ಬರೀ ಏನಂದ್ರೆ ದಟ್ ವರ್ಕ್ಔಟ್ ಆ್ಯಂಡ್ ಏನೋ ಸ್ಪೋರ್ಟ್ಸ್ ಅಷ್ಟೇ. ಸೊ ಹಾಗಾಗಿ ನಮಗೂ ಕೂಡ ಆಶ್ಚರ್ಯ ಆಯಿತು, ನನಗೂ ಕೂಡ ಸ್ವಲ್ಪ ಇಷ್ಟೊಂದು ಕಾನ್ಫಿಡೆನ್ಸ್ ಇರಲಿಲ್ಲ ದಟ್ ಏನೋ ಮಾಡ್ತಾರೆ ಅಂತ. ಬಟ್ ನಿಜವಾಗ್ಲೂ ಲಾಸ್ಟ್ 6-7 ಮಂತ್ಸಲ್ಲಿ ಅವಳಿಗೆ ಇರೋ ಒಂದು ಒಂದು ಗುರಿ ಆಗಲಿ, ಒಂದು ಕಾನ್ಫಿಡೆನ್ಸ್ ಆಗಲಿ, ತುಂಬ ಖುಷಿ ಆಯಿತು. ಆ್ಯಂಡ್ ಸ್ಪೆಷಲಿ ಒಂದು ಕಾಂಪಿಟೇಷನ್ ದಾವಣಗೆರೆಯಲ್ಲಿ ಕೂಡ ಹೋಗಿ ಸ್ಟೇಟ್ ಲೆವೆಲಲ್ಲಿ ಗೆದ್ದಿದ್ರು, ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಗೋವಾಗೆ ಹೋದ್ಮೇಲೆ ನನಗೆ ನಿಜವಾಗ್ಲೂ ಇನ್ನೂ ನಮ್ಮ ಮಮ್ಮಿಗೆ ನಮಗೆ ಎಲ್ಲರಿಗೂ ಒಂದು ಕಾನ್ಫಿಡೆನ್ಸ್ ಬಂತು ಅಂದರೆ ಡೆಫಿನೆಟ್ಲಿ ಈ ಹುಡುಗಿ ಮುಂದೆ ಹೋಗ್ತಾಳೆ. ಸೊ ನಾವು ಸಪೋರ್ಟ್ ಮಾಡಬೇಕು, ಬಿಟ್ಬಿಡ್ಬೇಕು ಅಷ್ಟೇ. ಸೊ ಹಾಗಾಗಿ ವಿ ಡಿಸೈಡೆಡ್ ಫೈನ್, ಅವಳಿಗೆ ಏನು ಮಾಡಬೇಕು ಅಂತ ನಾವು ಸಪೋರ್ಟ್ ಮಾಡ್ತೀವಿ. ಹಾಗಾಗಿ ದೆನ್ ದ ರಷ್ಯನ್ ಚಾಂಪಿಯನ್ಶಿಪ್ ಗೇಮ್
ಆ್ಯಂಡ್ ವಿ ವರ್ ಲೈಕ್ ಫೈನ್ ಯು ಪ್ಲೀಸ್ ಗೋ ಅಹೆಡ್ ಆ್ಯಂಡ್ ಅಲ್ಲಿನೂ ಕೂಡ ಗೆದ್ದು ಬಂದಿದ್ದಾರೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಸುಹಾನಿ ಈಗ ಇದೇ 3 ವರ್ಷದ ಹಿಂದೆ ಬೇರೆ ತರನೇ ಇದ್ರು, 3 ವರ್ಷದ ಹಿಂದೆ ಈ ತರದೆಲ್ಲ ಏನೂ ಮಾಡ್ತಾ ಇರ್ಲಿಲ್ಲ ಅಂತ. ಸೊ ಸಮಥಿಂಗ್ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ಅದನ್ನ ನೋಡೋಣ. ಅದಕ್ಕೆ ಮುಂಚೆ ಏನೆಲ್ಲ ಸುಹಾನಿ ಮಾಡ್ತಾರೆ, ಎಷ್ಟೆಲ್ಲ ವೆಯ್ಟ್ ಲಿಫ್ಟಿಂಗ್ ಎತ್ತಾರೆ, ಏನೇನು ಡಿಫ್ರೆಂಟ್ ಕೈಂಡ್ಸ್ ಇದೆ ಅದರಲ್ಲಿ, ಅದನ್ನೆಲ್ಲ ನೋಡೋಣ ಬನ್ನಿ. ಸ್ಟ್ರಾಂಗೆಸ್ಟ್ ತಂಗಿ ಪೂಜಾ ಅವ್ರಿಗಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಸುಹಾನಿ ಬಗ್ಗೆ ನಮ್ಗೆ ಸ್ವಲ್ಪ ಹೇಳಿ, ಗೊತ್ತಿಲ್ಲ ನಮ್ಗೆ. ಆಕ್ಚುಲಿ ಹೇಳಿದ್ರೆ ಚಿಕ್ಕ ವಯಸ್ಸಿಂದ ಶಿ ಹ್ಯಾಸ್ ಬೀನ್ ಲೈಕ್ ಟಾಮ್ ಬಾಯ್ ಯು ನೋ. ಸೊ ಹಾಗಾಗಿ ತುಂಬಾ ಇವಳಿಗೆ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಅಂಡ್ ಸುಮಾರು ಸ್ಪೋರ್ಟ್ಸ್ ಇವಳು ಆಡಿದ್ದಾರೆ. ಶಿ ಇಸ್ ಗುಡ್ ಇನ್ ಟೆನಿಸ್ ಆಲ್ಸೋ. ಅಂಡ್ ಟೆನಿಸ್ ಇಸ್ ದ ಫಸ್ಟ್ ಸ್ಪೋರ್ಟ್ ದಟ್ ಅವಳಿಗೆ ಇಷ್ಟ ಆಯ್ತು. ಅಂಡ್ ಏನೋ ಅವರು ಪ್ರೊಫೆಷನಲಿ ಅದನ್ನ ಕಲ್ತಿದ್ರು. ಸೊ ಹಾಗಾಗಿ ಐ ಥಿಂಕ್ ಅದು ಮತ್ತೆ ವೇಟ್ ಲಿಫ್ಟಿಂಗ್ ಅಂಡ್ ಪವರ್ ಲಿಫ್ಟಿಂಗ್ ಸದ್ಯಕ್ಕೆ ಈ 1 ವರ್ಷದಿಂದ ಇದೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಬಟ್ ಮನೇಲಿ ಅಂದ್ರೆ ಶೀ ಇಸ್ ಐ ಆಮ್ ಹರ್ ಎಲ್ಡರ್ ಸಿಸ್ಟರ್ ಬಟ್ ಐ ಆಮ್ ಲೈಕ್ ಅ ಯಂಗರ್ ಸಿಸ್ಟರ್. ಸುಹಾನಿ ಬಗ್ಗೆ ಅಂದ್ರೆ ಶೀ ಇಸ್ ಅ ವೆರಿ ಗುಡ್ ಕುಕ್ ಆಸ್ ವೆಲ್. ಚೆನ್ನಾಗಿ ಅಡಿಗೆನೂ ಮಾಡ್ತಾರೆ. ಅಂಡ್ ಮೈ ಡಾಗ್ ಏನೇನು ಅಡಿಗೆ ಮಾಡ್ತೀರಾ? ಆಕ್ಚುಲಿ ಸಬ್ ಕುಚ್ ಚಿಕನ್ ಸ್ಯಾಲೆಡ್ಸ್ ವಗೇರ ಎವ್ರಿಥಿಂಗ್ ಎವ್ರಿಥಿಂಗ್ ಶಿ ಕುಕ್ಸ್ ವೆರಿ ಗುಡ್. Congratulations, God bless you. Hi ma'am. Hi. So he's? He's Suresh. Okay. My first ever coach who taught me weight training, oh. Lifting as well. Okay. So great. Hi. So, power lifting ಅಲ್ಲಿ ಹೋಗ್ಬಿಟ್ಟು ಅವರು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೋಗಿ ಹೆಸರು ಮಾಡಿದ್ದಾರೆ. ಸೊ ಅದರಲ್ಲೂ ಹುಡುಗಿರು ವೆಯ್ಟ್ ಟ್ರೈನಿಂಗೇ ಮಾಡಬಾರ್ದು, ವೆಯ್ಟ್ ಟ್ರೈನಿಂಗ್ ಮಾಡಿದ್ರೆ ದಪ್ಪ ಆಗ್ಬಿಡ್ತಾರೆ ಅಂತ ಮಿತ್ನ ಸ್ಟೀರಿಯೋಟೈಪ್ನ ಬ್ರೇಕ್ ಮಾಡಿ ಹೋಗಿ ಅವರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಇಂಡಿಯನ್ ರೆಪ್ರೆಸೆಂಟ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಸುಹಾನಿ. ಸೊ ಮತ್ತೆ ಪವರ್ ಟ್ರೈನಿಂಗ್ ಆ್ಯಂಡ್ ವೆಯ್ಟ್ ಲಿಫ್ಟಿಂಗ್ ಅದು ಬೋತ್ ಆರ್ ಡಿಫ್ರೆಂಟ್. ಪವರ್ ಟ್ರೈನಿಂಗ್ ಬಂದ್ಬಿಟ್ಟು ನಮಗೆ 3 ಕ್ಯಾಟಗರೀಸ್ನ ಸಮ್ ಅಪ್ ಮಾಡಿ ಟೋಟಲ್ ವೆಯ್ಟ್ ಚೇನ್ ನೋಡಿತಾರೆ, ಅದನ್ನು ಪವರ್ ಟ್ರೈನಿಂಗ್ ಅಂತೀವಿ. ಅದರಲ್ಲಿ ನಿಮಗೆ ಡೆಡ್ ಲಿಫ್ಟು, ಬೆಂಚ್ ಪ್ರೆಸ್ಸು, ಸ್ಕ್ವಾಟ್ಸು, ಈ ಮೂರು ಎಕ್ಸಸೈಸ್ನ ಒಂದು ರೆಪಿಟೇಷನ್ ಮ್ಯಾಕ್ಸ್ ಅಂದರೆ ಒಂದೇ ಸತಿ ಎಷ್ಟು ವೆಯ್ಟ್ಸ್ ಆಗುತ್ತೋ ಅಷ್ಟು ಕಂಪ್ಲೀಟ್ ಫಾರ್ಮಲ್ ಮಾಡಿ ವಿತೌಟ್ ಚೀಟ್ ಕರೆಕ್ಟ್ ಫಾರ್ಮಲ್ ಮಾಡಿ ಆ ಟೋಟಲ್ ಅಮೌಂಟ್ ವೆಯ್ಟ್ನ 3 ಎಕ್ಸಸೈಸಲ್ಲಿ ಇವರು ಟೋಟಲ್ ಬಂದ್ಬಿಟ್ಟು 375 ಕೆಜಿಸ್ ಮಾಡಿದ್ದಾರೆ. ಫಸ್ಟ್ ಪ್ಲೇಸ್ ಮಾಡಿದ್ದಾರೆ ಅದು ರಷ್ಯಾದಲ್ಲಿ, ಅದು ಅವ್ರ ಕ್ಯಾಟಗರಿಯಲ್ಲಿ. ಸುಹಾನಿ ಥರ ಯಾರ್ಯಾರು ಆಗಬೇಕು ಅಂತ ಅಂದ್ಕೊಂಡಿದ್ದಾರೋ ಅಥವಾ ವೆಯ್ಟ್ ಎತ್ತಬೇಕು ಅಂದರೆ ಸುಹಾನಿ ಥರನೇ ಇರಬೇಕಂದ್ರೆ ಗುಂಡೆ ಇರಬೇಕಾ? ತೆಳ್ಳಗಿರೋರು ಯಾರು ಎತ್ತಕ್ಕಾಗಲ್ವಾ? ವೆಯ್ಟ್ ಲಿಫ್ಟಿಂಗ್ ಎಲ್ಲ ಮಾಡೋಕ್ಕಾಗಲ್ವಾ? ಫಸ್ಟ್ ಆಫ್ ಆಲ್ ವೆಯ್ಟ್ ಲಿಫ್ಟಿಂಗ್ ಆಗಲಿ ಪವರ್ ಲಿಫ್ಟಿಂಗ್ ಆಗಲಿ ಇಟ್ ಕಮ್ಸ್ ಪ್ಯೂರ್ಲಿ ಸ್ಟ್ರೆಂತ್. ಅವರು ದಪ್ಪ ಇದ್ದಾರೆ ಸಣ್ಣ ಇದ್ದಾರೆ ಅಂತ ನಮಗೆ ಬರಲ್ಲ. ಹೌ ಮಚ್ ಮಸಲ್ ಫೈಬರ್ಸ್ನ ಆ ಮೂಮೆಂಟಲ್ಲಿ ಎಷ್ಟು ರಿಟ್ರಾಕ್ಟ್ ಮಾಡ್ತಾರೆ, ಫೋರ್ಸ್ ಜನ್ರೇಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಸೊ ಆ್ಯಂಡ್ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಮೆನ್ ಆ್ಯಂಡ್ ವಿಮೆನಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಇಬ್ಬರೂ ಒಂದೇ ಥರ ಏನಂತಾರೆ ಅನಾಟಮಿಕಲಿ ಎರಡಿಗೂ ಇಬ್ಬರಿಗೂ ಒಂದೇ ಥರ ಮಸಲ್ ಫೈಬರ್ಸ್ ಇರೋದು, ಅದೇ ಫೋರ್ಸೇ ಜನ್ರೇಟ್ ಮಾಡ್ತಾರೆ. ಓಕೆನಾ? ಸೊ ವೆಯ್ಟ್ ಲಿಫ್ಟಿಂಗ್ ಮಾಡಿದ್ರೆ, ಪವರ್ ಲಿಫ್ಟಿಂಗ್ ಮಾಡಿದ್ರೆ ಹುಡುಗಿರು ದಪ್ಪ ಆಗ್ಬಿಡ್ತಾರೆ, ಬಿಟ್ಟರೆ ದಪ್ಪ ಆಗ್ಬಿಡ್ತಾರೆ, ಮಾಡಬಾರ್ದು, ಬರೀ ಏರೋಬಿಕ್ ಆಕ್ಟಿವಿಟಿನ ಮಾಡಬೇಕು ಅನ್ನೋದಲ್ಲ, ಇಟ್ಸ್ ಟೋಟಲಿ ಎ ಮಿತ್. ಓಕೆ, ಏನೇನು ತಿಂತೀರಾ ಸುಹಾನಿ? ಐ ಆಕ್ಚುಲಿ ಟೆನ್ ಟು ಟೇಕ್ ಲೆಸ್ ಕಾರ್ಬ್ಸ್ ಅಂಡ್ ಮೋರ್ ಪ್ರೋಟೀನ್. ಐ ಟೇಕ್ ಮೋರ್ ಚಿಕನ್, ಎಗ್ಸ್. ಓಕೆ, ಈಗ ನೆಕ್ಸ್ಟ್ ಇದಕ್ಕೆ ಯಾವ್ದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀರಾ ನೀವು, ಯಾವ್ದಕ್ಕೆ ಟ್ರೈನ್ ಆಗ್ತಾ ಇದ್ದೀರಾ? ನೆಕ್ಸ್ಟ್ ಒನ್ ಮೋರ್ ಕಾಂಪಿಟೇಷನ್ ಇಸ್ ಹ್ಯಾಪನಿಂಗ್ ಇನ್ ಡಿಸೆಂಬರ್ ಫಾರ್ ಸ್ಟ್ರಾಂಗ್ ಮ್ಯಾನ್ ಇಂಡಿಯಾ. ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಲೆವೆಲ್. ಓಕೆ, ಶಾಲ್ ಬಿ ಪಾರ್ಟಿಸಿಪೇಟಿಂಗ್ ಇನ್ ದಟ್. ಎಲ್ಲಿ? ಅದು ಇನ್ ಗೋವಾ. ಗೋವಾದಲ್ಲಿ? ದೇ ಹ್ಯಾವ್ ಟು ಲಿಫ್ಟ್ ಈವನ್ ದ ಕಾರ್ ವೆಹಿಕಲ್. ಕಾರ್ ಲಿಫ್ಟಿಂಗ್, ಕಾರ್ ಲಿಫ್ಟ್ ಮಾಡ್ತಾರಾ? ಓ ಮೈ ಗಾಡ್, ಎಷ್ಟು ತೂಕ ಇರೋ ವಸ್ತುಗಳು ಇರುತ್ತೆ ಅದೆಲ್ಲ. ಇಟ್ಸ್ ಅ ಟ್ರೆಡಿಷನಲ್ ಆಗಿ ಸ್ಟ್ರಾಂಗೆಸ್ಟ್ ಮ್ಯಾನ್ ಅಂತ ಹೇಳಿ ಕಾರ್ ಲಿಫ್ಟ್ ಮಾಡೋದು. ಆರಾಮ್ ಸರ್, ಸ್ಟೇಬಲ್ stabilize with yeah ನಿಮಗೆ ಫಸ್ಟ್ ಟೈಮ್ ಸುಹಾನಿ ಈ ತರ ಎಲ್ಲ ಮಾಡ್ತಾರೆ ಅಂದಾಗ ಡೆಫಿನೆಟ್ಲಿ ಸರ್ಪ್ರೈಸ್ ಆಗಿರ್ಬೇಕಲ್ವಾ? ನನಗೆ ಆಕ್ಚುಲಿ ಗೊತ್ತಿತ್ತು, ಯಾಕೆಂದ್ರೆ ಫಸ್ಟ್ ಸ್ಪೋರ್ಟ್ ಅವ್ರು ಸ್ಟಾರ್ಟ್ ಮಾಡಿದ್ದು ಅಂದ್ರೆ ಟೆನಿಸ್. ಈವನ್ ಶೀ ಟು ಪ್ರೊಫೆಷನಲ್ ಟ್ರೈನಿಂಗ್ ಫ್ರಮ್ ಮಹೇಶ್ ಭೂಪತಿ ಅಕಾಡೆಮಿ ಏನೇನೋ ಅವರು ಮಾಡಿದ್ದಾರೆ. ಬಟ್ ಈ
ಅವ್ರ ವರ್ಕ್ಔಟ್ಸ್ ಆಕ್ಚುಲಿ ನಾನು ಅವ್ರ ಜೊತೆ ವರ್ಕ್ಔಟ್ ಮಾಡಕ್ ಆಗಲ್ಲ ಬಿಕಾಸ್ ಹರ್ ಇಂಟೆನ್ಸಿಟಿ ಅಂಡ್ ಲೆವೆಲ್ ಓನ್ಲಿ ಇಸ್ ಲೈಕ್ ವೆರಿ ಡಿಫ್ರೆಂಟ್. ಸೊ ನನಗೆ ಗೊತ್ತಿತ್ತು ದಟ್ ಶೀ ಇಸ್ ಸ್ಟ್ರಾಂಗ್, ಬಟ್ ಶೀ ಇಸ್ 100% ಸ್ಟ್ರಾಂಗ್ ಯು ನೋ. ಬಟ್ ಆಫ್ಟರ್ ಆಕ್ಚುಲಿ ವಿನ್ನಿಂಗ್ ದ ಗೋವಾ ಕಾಂಪಿಟೇಷನ್ ಅಂಡ್ ದಿಸ್ ಪವರ್ ಲಿಫ್ಟಿಂಗ್ ಕಾಂಪಿಟೇಷನ್, ಐ ಗಾಟ್ ಮೋರ್ ಕಾನ್ಫಿಡೆನ್ಸ್ ಮೋರ್ ಹೈಯರ್ ದನ್ ದಿಸ್. ನೀವು ಆಕ್ಟಿಂಗ್ ಮಾಡಬೇಕು, ಆಕ್ಟ್ರೆಸ್ ಆಗಬೇಕಂತ ಯಾವತ್ತೂ ಅನಿಸ್ಲಿಲ್ವಾ? ಯು ಡಿಡ್ ಫೀಲ್ ವೈ? ಐ ಕ್ಯಾನ್ ನಾಟ್. ಓಕೆ, ಪೂಜಾ ಗಾಂಧಿ ಯಾವ ಫಿಲ್ಮ್ ನೋಡಿದಿರಾ? ಇನ್ನೊಂದು ಹೇಳೋಕೆ ಇಷ್ಟ, ಅದನ್ನು ವರ್ಧಾ ನೋಡಿದ್ದಾರೆ. ಮುಂಗಾರು ಮಳೆ, ನಂದು ಯಾವ್ದು ಪಿಕ್ಚರ್ ನೋಡಿಲ್ಲ. ಓಕೆ, ಅನು ಶಿ ಹ್ಯಾಸ್ ಸೀನ್. ಅಂಡ್ ಆಮೇಲೆ ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ, ನಿಮ್ಮ ಇಂಟರ್ವ್ಯೂ ಮಾಡೋದಕ್ಕೆ ಇವಳಿಗೆ ನಾನು ಎಷ್ಟೋ ಪ್ರಿಪೇರ್ಡ್ ಮಾಡಿದೆ, ಏನೂ ಆಗಲ್ಲ. ಅವಳಿಗೆ ಕ್ಯಾಮ್ರಾ ಮುಂದೆ ಬರೋದು ಇಲ್ಲ. ಹಂಗೆ ನಮ್ಮ ಮನೇಲಿ ಕೂಡ ನೀವು ತುಂಬಾ ಸತಿ ಬಂದಿದ್ರ, ನೋಡಿದ್ರೆ ಅವಳಿಗೆ ಒಂದೇ ಒಂದ್ಸರಿ ನೋಡಿದ್ದು ಇಲ್ಲಿವರೆಗೂ. ಸೊ ಸುಹಾನಿ ಇವಾಗ ಹಿಂಗ್ ರೆಡಿ ಆಗಿದಾರೆ ಅಂತಾನು ಗೊತ್ತಿಲ್ಲ ನಂಗೆ. ಮೇ ಬಿ 4 ಇಯರ್ಸ್ ಬ್ಯಾಕ್ ನಾನು ನೋಡಿದ್ದು ಸುಹಾನಿ. ಟೆಲ್ ಯು ಒನ್ ಥಿಂಗ್ ದಟ್ ದಿಸ್ ಇಸ್ ಅ ಫಸ್ಟ್ ಟೆಲಿವಿಷನ್ ಇಂಟರ್ವ್ಯೂ ಅಂತ ನಾನು ಹೇಳೋದು. ಸುಹಾನಿ ಡೆಬ್ಯೂ, ಸೊ ವಿಲ್ ಬಿಕಮ್ ಡೆಫಿನೆಟ್ಲಿ ಅ ಸ್ಟಾರ್. ಆಕ್ಚುಲಿ half 70% of the credit goes to her. 70, so, yeah, 30 is mine hard work. Okay, so 70% because she believed in me, and that's why I went to all these competitions, to Goa, to Russia, and other future events. So I'm really proud that she is my sister. Wow, wonderful. Maybe I get angry a lot on her, but I really love her. ವೆಯ್ಟ್ ಲಿಫ್ಟಿಂಗ್ ಅಂತ ಹೇಳಿದ್ರೆ ಹೆಸರು ಕೇಳ್ಬರೋದು ಕರ್ನಲ್ ಮಲ್ಲೇಶ್ವರಿ ಹೆಸರು ಒಂದೇನೆ ಭಾರತದಲ್ಲಿ. ಆದ್ರೆ ಇವರು ಪವರ್ ಲಿಫ್ಟಿಂಗ್ ಮಾಡೋ ಮೂಲಕ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಭಾರತವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಪೂಜಾ ಗಾಂಧಿ ಸಹೋದರಿ ಸುಹಾನಿ ಗಾಂಧಿ, ಇನ್ನು ಹೆಚ್ಚು ಮೆಡಲ್ಸ್ ಅನ್ನ ಗೆಲ್ಲಿ ಅಂತ ಹಾರೈಸೋಣ. ಸ್ಟ್ರಾಂಗೆಸ್ಟ್ ವುಮೆನ್ ಆಗ್ಲಿ ಅಂತ ಇನ್ನೂ ಅಂತ ಹಾರೈಸ್ತಾ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಕ್ಯಾಮ್ರಾ ಪರ್ಸನ್ ಗುರುಮೂರ್ತಿ, ಮಂಜುನಾಥ್ ಜ್ಯೋತಿ, ಸುಗುಣ, ಸುವರ್ಣ ನ್ಯೂಸ್, ಬೆಂಗಳೂರು. ನೋಡಿದ್ರಲ್ವಾ ಸುಹಾನಿ ಪವರ್ ಹೇಗಿದೆ ಅಂತ? ಇದನ್ನ ನೋಡಿದ್ರೆ ನಿಮಗೂ ಅಚ್ಚರಿ ಆಗಿರ್ಲೇಬೇಕು. ಇರುವೇ ಕ್ಷಣದ ವಿಶೇಷ, ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.